ನಮಸ್ಕಾರ ಸ್ನೇಹಿತರೆ, ನಾನಿವತ್ತು STSನಲ್ಲಿ ಆಫ್ಲೈನಲ್ಲಿ ಅಟೆಂಡೆನ್ಸ್ ಹಾಕೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ, ನಂತರ ಅಟೆಂಡೆನ್ಸ್ ಡಿಟೇಲ್ಸ್ಗೆ ಹೋಗಿ, ಅಲ್ಲಿ ಅಪ್ಲೋಡ್ ಬಾರ್ ಡೌನ್ಲೋಡ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿ, ನಂತರದಲ್ಲಿ ಮಂತ್ ಸೆಲೆಕ್ಟ್ ಮಾಡಿ, ನಾನು ಮೇ ಮಾಡ್ತಾಯಿದ್ದೀನಿ, ಮೇ ತಿಂಗಳದ್ದು. ಇಲ್ಲಿ ಡೌನ್ಲೋಡ್ ಅಂತ ಕೊಡಿ. ನೀವು ಬೇಕಾದ್ರೆ ಕ್ಲಾಸ್ ಕೂಡ ಆಯ್ಕೆ ಮಾಡ್ಕೋಬೋದು. ನಿಮಗೆ ಕಾಣಿಸ್ತಿದೆ ಇಲ್ಲಿ ಎಕ್ಸೆಲ್ ಶೀಟ್ ಓಪನ್ ಆಗ್ತಾ ಇದೆ, ಡೌನ್ಲೋಡ್ಸ್ನಲ್ಲಿ ಬಂದಿರುತ್ತೆ. ಓಕೆ, ಓಪನ್ ಆಗಿದೆ. ಇಲ್ಲಿ ಇನ್ನೇಬಲ್ ಎಡಿಟಿಂಗ್ ಇದೆ, ಕೊಡಿ. ಇಲ್ಲಿ ನೋಡಿ, ನಿಮಗೆ ಸ್ಟೂಡೆಂಟ್ ಲಿಸ್ಟ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ಇಲ್ಲಿ ವರ್ಕಿಂಗ್ ಡೇಸ್ ಕೊಡಬೇಕಾಗುತ್ತೆ, ಎಂಟರ್ ವರ್ಕಿಂಗ್ ಡೇಸ್ ಇದೆ ಅಲ್ಲ. ಮೇಯಲ್ಲಿ ನಾನು 3 ಕೊಡ್ತೇನೆ, 3 ವರ್ಕಿಂಗ್ ಡೇಸ್. ಓಕೆ, ಇಲ್ಲಿ ನೋಡಿ, ನಿಮಗೆ ನೀವು ತುಂಬ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನಾನಿಲ್ಲಿ ಆಕಾಶ್ ಅಂತ ಇದೆ, ನಾನು 3 ಕೊಡ್ತಾ ಇದ್ದೀನಿ. ಓಕೆ, ಇದನ್ನು ನಾನು ಒಂದೇ ಸ್ಟೂಡೆಂಟ್ ಲಿಸ್ಟ್ನ ಅಷ್ಟೇ ಮಾಡ್ತಾ ಇದ್ದೀನಿ. ಓಕೆ, ನಾನೀಗ ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಬ್ರೌಸ್. ಓಕೆ, ಮತ್ತೆ ನೀವು STSಗೆ ಹೋಗಿ, ಇಲ್ಲಿ ತಳಗೆ ಅಪ್ಲೋಡ್ ಬಟನ್ ಇರುತ್ತೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಪ್ಲೋಡ್ ಅಂತ, ಚೂಸ್ ಫೈಲ್ ಅಂತೇಳಿ ಕ್ಲಿಕ್ ಮಾಡಿ. ಓಕೆ, ನಾನು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡಿದ್ದೆ, ಡೆಸ್ಕ್ಟಾಪ್ನಲ್ಲಿ ಟೆಕ್ ಅಂತ ಸೇವ್ ಮಾಡಿದ್ದೆ. ಓಕೆ, ಓಪನ್ ಅಂತ ಕೊಡಿ. ಇಲ್ಲಿ ಅಪ್ಲೋಡ್ ಅಂತಿದೆ, ಅಪ್ಲೋಡ್ ಕೊಡಿ. ಓಕೆ ಅಂತ ಕೊಡಿ. ಇಲ್ಲಿ ಅಪ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಮೂಲೆಯಲ್ಲಿ ಇದು 100% ಆಗಬೇಕು. ಅಲ್ಲಿ ಎಕ್ಸೆಲ್ ಶೀಟ್ನಲ್ಲಿ ನೀವು ಎಂಟರ್ ವರ್ಕಿಂಗ್ ಡೇಸ್ ಅಂತಿದೆಯಲ್ಲ, ಅದನ್ನ ನೀವು ಕೊಡಲೇಬೇಕು. ಅದು ಕೊಡಲಿಲ್ಲ ಅಂದರೆ ನಿಮ್ಮದು ವರ್ಕ್ ಶೀಟ್ ಅಪ್ಲೋಡ್ ಸಕ್ಸಸ್ಫುಲ್ಲಿ ಆಗಲ್ಲ. ಓಕೆ, ಅದಾಗಿಂದ ನೀವು ಅಟೆಂಡೆನ್ಸ್ನಲ್ಲಿ ಅಪ್ರೂವ್ಗೆ ಹೋಗಬೇಕಾಗುತ್ತೆ, ಅಪ್ರೂವ್ ಅಂತ ಕೊಡಿ. ಓಕೆ, ಇಲ್ಲಿ ಕ್ಲಾಸ್ ರೂಮ್, ಇಲ್ಲಿ ಅಕಾಡೆಮಿಕ್ ಇಯರ್ನ ಹಾಕಿ, ಮಂತ್ ಸರ್ಚ್ ಅಂತ ಕೊಡಿ. ನೋಡಿ, ನಿಮಗೆ ನಾವು ಇಲ್ಲಿ ಆಕಾಶನ್ನು ಹುಡ್ಕೊಂಡು ತುಂಬಿದ್ವಿ. ಇಲ್ಲಿ ನೋಡಿ, ವರ್ಕಿಂಗ್ ಡೇಸ್ 3, ಪ್ರೆಸೆಂಟ್ ಡೇಸ್ 3 ಅಂತಿದೆ. ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಅಪ್ರೂವ್ ಕೊಟ್ಟರೆ ನಿಮಗೆ ಅಟೆಂಡೆನ್ಸ್ ಫಿಲ್ ಮಾಡ್ಬೋದು. ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಬಂದರೆ ನೀವು ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್.